ಮುಸ್ಲಿಮರೆಲ್ಲ ಸೇರಿ ತಮ್ಮ ಧಾರ್ಮಿಕ ಕೇಂದ್ರ ಮಸೀದಿಗಳ ಸಂದರ್ಶನವನ್ನು ಎಲ್ಲ ಸಮುದಾಯಕ್ಕೆ ಮಾಡಿಸಿದ್ರು. ಧರ್ಮ ನಿಗೂಢವಾಗ್ತಿರೋ ಈ ಕಾಲಘಟ್ಟದಲ್ಲಿ ಎಲ್ಲ ಧರ್ಮಗಳು ತಮ್ಮನ್ನು ತಾವು ಬೇರೆಯವರೊಂದಿಗೆ ಬೆರೆಯುವಂತಹ ಮುಕ್ತ ಅವಕಾಶಗಳನ್ನು ಸೃಷ್ಟಿಸುವಂತಹ ವಿನೂತನ ಕಾರ್ಯಕ್ರಮವೇ ಈ ಸೌಹಾರ್ದ ಸಮ್ಮೇಳನ ನಮ್ಮೂರ ಮಸೀದಿ. ನೋಡೋಣ ಬನ್ನಿ, ಏನಿದು ಸ್ಟೋರಿ ನೀವೇ ನೋಡಿ. ಕರಾವಳಿಯಲ್ಲಿ ಮಸೀದಿಯಿಂದಲೇ ಇಸ್ಲಾಮಿ ಸಂಸ್ಕೃತಿಯು ಆರಂಭಗೊಂಡಿತು. 648ರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಮಸೀದಿ ಬಾರ್ಕೂರ್ನಲ್ಲಿ ನಿರ್ಮಿಸಿದ ದಾಖಲೆ ಕೂಡ ಇತಿಹಾಸ ಪುಟಗಳಲ್ಲಿದೆ. ಅದಕ್ಕಿಂತಲೂ ಮುಂಚೆಯೂ ಕೂಡ ತೆಂಗಿನ ಸೋಗಿಗಳ ಮೂಲಕ ಅರಬ್ ವ್ಯಾಪಾರಿಗಳು ಮಸೀದಿ ನಮಾಜ್ಗಳನ್ನು ಮಾಡುತ್ತಾ ಬಂದಿದ್ದಾರೆ ಮತ್ತು ಸಾವಿರಾರು ವರ್ಷಗಳ ಹಳೆಯ ಮಸೀದಿಗಳು ಕೂಡ ಉಡುಪಿ ಜಿಲ್ಲಾದ್ಯಂತ ನಾವು ಕಾಣಬಹುದು ಎಂದು ಹೇಳ್ತಾರೆ ಸಾಲಿಹತ್ ಸಮೂಹ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಮೊಹಮ್ಮದ್ ಎದ್ರಿಸ್ ಹೊಡೆ. ಹೌದು, ಇದೊಂದು ಸೌಹಾರ್ದತೆಯ ಸಮ್ಮೇಳನದ ಕಾರ್ಯಕ್ರಮ. ಇಲ್ಲಿ ಮುಸ್ಲಿಮರು ತಮ್ಮ ಮಸೀದಿಗಳನ್ನು ಎಲ್ಲ ಸಮುದಾಯಕ್ಕೂ ಪರಿಚಯಿಸುವ ಒಂದು ವಿನೂತನ ಕಾರ್ಯಕ್ರಮ. ಬೈಂದೂರಿನ ಕತೀಜತ್ತುಲ್ ಕುಬ್ರ ಮಸೀದಿಯಲ್ಲಿ ಜಮಿಯತ್ತುಲ್ ಫಲಾ ಬೈಂದೂರು ಘಟಕ, ಕತೀಜತ್ತುಲ್ ಕುಬ್ರ ಮಸೀದಿ ಆಡಳಿತ ಸಮಿತಿ ಹಾಗೂ SIO ಉಡುಪಿ ಜಿಲ್ಲೆ ಸಹಕಾರದಿಂದ ಆಯೋಜಿಸಿದ ನಮ್ಮೂರ ಮಸೀದಿ ನೋಡಬನ್ನಿ ವಿನೂತ ಕಾರ್ಯಕ್ರಮ ಸೌಹಾರ್ದಯುತವಾಗಿ ನಡೆದಿದೆ. ಅಲ್ಲಿ ಒಂದು ಚಿಕ್ಕ ಪೋಸ್ಟ್ ಆಗಿದೆ, ನೀವು ಹೋಗ್ತಾ ಹೋಗ್ತಾ ನೋಡಿ ಹೋಗಿ, ನೀವು ಬರ್ತಾ ಬರ್ತಾ ಅಲ್ಲಿ ಮಿಸ್ ಮಾಡಿದ್ವಿ. ಚಿಕ್ಕದೊಂದು ಪೋಸ್ಟ್ ಆಗಿದೆ, ಕೈ ಕಾಲು ತೊಳೆದು ಮುಖ ತೊಳೆದು ಕಾಲು ತೊಳೆದು ನಾವು ಒಳಗೆ ಬರ್ತೀವಿ, ಅದಕ್ಕೆ ವುಜು ಅಂತ ಹೇಳ್ತೀವಿ. ವುಜು ಮಾಡಿ ಒಳಗೆ ಬಂದ ನಂತರ ಇದೇ ಮಸೀದಿಯ ಏರಿಯಾ, ದಿಸ್ ಇಸ್ ಆಲ್ ಮಸೀದಿ. ನಾಲ್ಕು ಗೋಡೆಗಳ ಮಧ್ಯೆ ಒಟ್ಟಾಗಿ ಬಂದು ನಮಾಜ್ ಮಾಡುವಂತಹ ಸ್ಥಳವೇ ಮಸೀದಿಯಾಗಿದೆ. ಕೆಲಸಕ್ಕಾಗಿ ನಾವು ಜೀವನ ಇಡೀ ಸವಿಸ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬದುಕಬೇಕು, ಐಕ್ಯತೆಯಿಂದ ಬದುಕಬೇಕು. ನಮ್ಮ CIT ಒಂದು ಘೋಷಣೆ ಇದೆ, ಐಕ್ಯತೆ ಮತ್ತು ಹೋರಾಟ ಅಂತೇಳಿದೆ. ಐಕ್ಯತೆ ಮತ್ತು ಹೋರಾಟಕ್ಕಾಗಿ ನಾವು ಇಡೀ ಜೀವನವನ್ನು ಸವಿಸುವಂಥ ಸಂದರ್ಭದಲ್ಲಿ ಇದೊಂದು ಐಕ್ಯತೆಯ ಸಂದೇಶ ಸಾರುವಂಥ ನಮ್ಮೂರ ಮಸೀದಿ ನೋಡಬನ್ನಿ ಎನ್ನುವಂಥ ಕಾರ್ಯಕ್ರಮಕ್ಕೆ ನಮ್ಗೆ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇದಕ್ಕೆ ಭಾಗವಹಿಸಲೇಬೇಕು ಅನ್ನೋಂಥ ಕಾರಣಕ್ಕಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮಸೀದಿಗಳು, ಮಂದಿರಗಳು ಮತ್ತು ಚರ್ಚ್ಗಳು ಇಂದು ಎಲ್ಲರಿಗೂ ನಿಗೂಢವಾಗಿದೆ. ಎಲ್ಲವೂ ಗೂಢವಾಗಿರುವಂತಹ ಸಂದರ್ಭದಲ್ಲಿ ಅಪನಂಬಿಕೆಗಳು, ಅವಿಶ್ವಾಸಗಳು ಖಂಡಿತ ಅಲ್ಲಿ ತಲೆಯುತ್ತದೆ. ಈ ಅಪನಂಬಿಕೆಗಳು ಅವಿಶ್ವಾಸಗಳನ್ನು ದೂರ ಮಾಡಬೇಕಂತಾದರೆ ಓರ್ವ ಮುಸ್ಲಿಂ ಹಿಂದೂವನ್ನು ಅರಿತುಕೊಳ್ಬೇಕು, ಓರ್ವ ಹಿಂದೂ ಮುಸ್ಲಿಮನನ್ನು ಅರಿತುಕೊಳ್ಳಬೇಕು, ಕ್ರೈಸ್ತ ಮುಸ್ಲಿಮನನ್ನು ಅರಿತುಕೊಳ್ಳಬೇಕು. ಅವರ ಪ್ರಾರ್ಥನೆಗಳೇನು, ಅವರು ನಿಜವಾಗಿ ಮಾಡುತ್ತಿರುವುದೇನು, ಅವರ ಬಗ್ಗೆ ಮಸೀದಿ ಸಂದರ್ಶನದ ಮುಖ್ಯ ಉದ್ದೇಶವೇ ಮಸೀದಿ ಬಗ್ಗೆ, ಮಸೀದಿಯಲ್ಲಿ ನಡೆಯುವ ಆಚರಣೆ ಬಗ್ಗೆ ನಿಗೂಢವಾಗಿರಬಾರದು, ಅದು ಎಲ್ಲರಿಗೂ ತೆರೆದುಕೊಂಡಿರಬೇಕು ಎಂಬುದು. ಇನ್ನು ಧರ್ಮಗಳು ನಿಗೂಢವಾಗುತ್ತಿರುವ ಸಂದರ್ಭದಲ್ಲಿ ಎಲ್ಲ ಧರ್ಮಗಳು ತಮ್ಮನ್ನು ತಾವು ಬೇರೆಯವರೊಂದಿಗೆ ಬೆರೆಯುವಂತಹ ಮುಕ್ತ ಅವಕಾಶಗಳನ್ನು ಸೃಷ್ಟಿಸಬೇಕು ಅನ್ನೋ ಸದುದ್ದೇಶದಿಂದ ಈ ವಿನೂತನ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಸಾದಾ ಅಬುಬಕ್ಕರ್ ಭಾಷಾ ಸಾಹೇಬ್ ಅಧ್ಯಕ್ಷತೆ ವಹಿಸಿ CITU ಉಡುಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಲಗಾರ್, ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಕಾರ್ಯದರ್ಶಿ ಸಂಶುದ್ದೀನ್ ಬಳುಂಜಿ ಮೊದಲಾದವರಿದ್ದರು. ಒಟ್ಟಾರೆ ಸೌಹಾರ್ದ ಸಮ್ಮೇಳನ ನಮ್ಮೂರ ಮಸೀದಿ ನೋಡಬನ್ನಿ ಕಾರ್ಯಕ್ರಮ ಭಾವೈಕ್ಯತೆಯ ಒಂದು ಪ್ರತೀಕವಾಗಿ ಹೊರಹೊಮ್ಮಿದೆ.